ನಮಸ್ಕಾರ ಪ್ರೀತಿಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಇವತ್ತು ನಾವು ಶಿಲಾಜಿತ್ ಅಂತ ಅನ್ನೋದು ಒಂದು ಬೆಟ್ಟದ ಮೇಲೆ ಇರ್ತಕ್ಕಂಥ ಒಂದು ಕಲ್ಲು ಅಷ್ಟೇ. ಈ ಕಲ್ಲಿನಲ್ಲಿ ಭಸ್ಮ ಮಾಡೋದು ಹೇಳ್ಕೊಡ್ತೀನಿ. ಇದು ಸ್ವಲ್ಪ ವೈದ್ಯರಿದ್ದರೆ ದಯವಿಟ್ಟು ಯಾರಿಗಾದರೂ ಮಾಡಿಕೊಡಿ, ಅಥವಾ ಹೊಸ್ದಾಗ ಯಾರನ್ನ ಮಾಡ್ಬೋದು, ಸೈಡ್ ಎಫೆಕ್ಟ್ ಏನಿಲ್ಲ, ಆದರೆ ಸ್ವಲ್ಪ ಉಸಾರ ಮಾಡಬೇಕಷ್ಟೇ. ಸೊ ಇದರಿಂದ ಏನೇನಾಗುತ್ತೆ, ಶಿಲಾಜಿತ್ತಲ್ಲಿ ಎರಡು ಬರುತ್ತೆ. ಒಂದು ಕರ್ಪೂರದ ಶಿಲಾಜಿತ್ತು, ಇನ್ನೊಂದು ಗೋಮುದ್ರೆ ಶಿಲಾಜಿತ್ ಅಂತ. ಇವತ್ತು ನಾವು ನೋಡೋದು ಕರ್ಪೂರ ಶಿಲಾಜಿತ್ತು, ಬೆಟ್ಟದ ಮೇಲೆ ಬಂಡೆಗಳಲ್ಲಿ ಸಿಗ್ತಕ್ಕಂಥ ಶಿಲಾಜಿತ್. ಇದು ಕಲ್ಲಿನ ಅಂಶ. ಇದರಲ್ಲಿ ಔಷಧಿ ಮಾಡಿ ಇದರಿಂದ ಏನೇನು ಅನುಕೂಲ ಪಡ್ಕೊಬೋದು ಅಂದರೆ, ಮೊದಲನೇದಾಗಿ ಕ್ಯಾಲ್ಸಿಯಂ ಇನ್ಕ್ರೀಸ್ ಆಗುತ್ತೆ, ಮೂಳೆಗಳು ಗಟ್ಟಿಯಾಗುತ್ತೆ, ಸಿಕ್ಕಾಪಟ್ಟೆ ಗಟ್ಟಿ ಆಗ್ಬಿಡುತ್ತೆ. ಕ್ಯಾಲ್ಸಿಯಂ ಇಲ್ಲ ಅಂತಾರಲ್ಲ ಅಂಥವ್ರು, ಮೊದಲನೇದಾಗಿ ಕ್ಯಾಲ್ಸಿಯಂ ಗಟ್ಟಿಯಾಗೋದು. ಎರಡನೇದು ಲುಕೇರಿಯಾ, ಹೆಣ್ಮಕ್ಳಿಗೆ ಈ ಬಿಳಿ ಸೆರಗು ಅಂತಾರಲ್ಲ ಅದು ಹೋಯ್ತಾ ಇರುತ್ತೆ, ಅದನ್ನು ಕಂಟ್ರೋಲ್ ಮಾಡುತ್ತೆ. ಮೂರನೇದು ಗಂಡೈಕ್ಳಿಗೆ ಏನಾಗುತ್ತೆ ಅಂದರೆ, ಶಿಶ್ನದ ಚರ್ಮ ಎಳೆದಾಗ ಗಾಯ ಆಗಿರುತ್ತೆ, ಸಿಕ್ಕಾಪಟ್ಟೆ ಗಾಯ, ಉಷ್ಣದಿಂದ ಗಾಯ ಅಥವಾ ಬೇರೆ ಸಮಸ್ಯೆಯಿಂದ ಗಾಯ ಆಗಿರುತ್ತೆ ಅಂಥವ್ರಿಗೂ ಈ ಮದ್ದು. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಓಕೆನಾ? ಏನು ಮಾಡಬೇಕು, ಆ ಕರ್ಪೂರದ ಶಿಲಾಜಿತ್ತು ಒಂದು 50-70 ಗ್ರಾಮ್ ತೊಗೊಳ್ಳಿ. ತೊಗೊಂಡು ಏನು ಮಾಡಬೇಕು, ಒಂದು ದಿನ ಫುಲ್ಲು ಸುಣ್ಣದ ನೀರನ್ನು ನೆನೆಸ್ಬೇಕು. ತಿಳಿ ಸುಣ್ಣದ ನೀರನ್ನು ನೆನೆಸ್ಬೇಕು. ಹಂಗಿಲ್ಲ ಅಂದರೆ ಹಸು ಹಾಲು, ನಾಟಿ ಹಸುವಿನ ಹಾಲಲ್ಲಿ ನೆನೆಸ್ಬಿಡ್ಬೇಕು. ಒಂದು ದಿನ ಫುಲ್ಲು 24 ಗಂಟೆ ನೆನಿಬೇಕು. ಅದಾದಮೇಲೆ ಅದು ತೊಗೊಂಡು ಸುಣ್ಣದ ಕವಚ ಮಾಡಬೇಕು, ಸುಣ್ಣದ ಕವಚ ಮಾಡಬೇಕು ಅದಕ್ಕೆ, ಆ ಕಲ್ಲಿಗೆ ಸುಣ್ಣದ ಕವಚ ಮಾಡಿ, ಅದು ಒಂದು ಮಡಿಕೆ ಇರ್ಬೋದು, ಮಡಿಕೆದು ಇದು ಬರುತ್ತಲ್ಲ ತಟ್ಟೆ, ಆ ತಟ್ಟೆಯಲ್ಲಿ ಮಡಗ್ಬಿಡ್ಬೇಕು. ಅದ್ರ ಮೇಲೆ ಇನ್ನೊಂದು ತಟ್ಟೆ ಮುಚ್ಚಬೇಕು, ಬಟ್ಟೆ ಕಟ್ಟಬೇಕು, ಯಾವುದು ಕಾಡಾ ಬಟ್ಟೆ ಕಟ್ಟಬೇಕು. ಆಮೇಲೆ ಕೆಂಪು ಮಣ್ಣು ಕ್ಲೋಸ್ ಮಾಡಿಬಿಡ್ಬೇಕು, ಕೆಳಗಡೆ 25 ಬೆರಣಿ, ಮೇಲ್ಗಡೆ 25 ಬೆರಣಿ ತುಪ್ಪದಲ್ಲಿ ಅಂಟಿಸ್ಬಿಡ್ಬೇಕು, ಅಂದರೆ ಬೆಂಕಿ ಹಚ್ಚಬೇಕು, ಔಷಧಿ ಗುಣ ಮಾಡಬೇಕಲ್ಲ. ಹಂಗಾಗಿ ಇದನ್ನು ಪೊಡಮ್ ಅಂತಾರೆ ತಮಿಳಲ್ಲಿ. ನಾವು ಔಷಧಿ ಮಾಡುವ ವಿಧಾನ ಅಂದರೆ ಬೆರಣಿಯಲ್ಲೇ ಮಾಡಬೇಕು, ಬೆರಣಿಯಲ್ಲಿ ಮಾಡಿದ್ರೆ ಮಾತ್ರ ಔಷಧಿ. ಗ್ಯಾಸ್ ಸ್ಟವು ಇನ್ನೊಂದು ಮಗದೊಂದು ಮತ್ತೊಂದು ಅದಲ್ಲ, ಬೆರಣಿನೇ ಇದಕ್ಕೆ ಅದ್ಭುತವಾದಂಥ ಔಷಧಿ ಮಾಡ್ತಕ್ಕಂಥ ವಿಧಾನ. ಆಯಿತು, 24 ಗಂಟೆ ಆದಮೇಲೆ ತೆಗೆದು ನೋಡಿದಾಗ ಅದು ಸ್ವಲ್ಪ ಪೌಡ್ರ್ ಥರ ಆಗಿರುತ್ತೆ, ಪೌಡ್ರ್ ಆಗಿರಲ್ಲ ಸ್ವಲ್ಪ ಗಟ್ಟಿ ಥರ ಇರುತ್ತೆ. ಸುಣ್ಣ ಬಿದ್ದಟ್ಟಿಗೆ ಅದರಲ್ಲಿರ್ತಕ್ಕಂಥ ಆ ಸುಣ್ಣದ್ದೆಲ್ಲ ಆ ಕಲ್ಲು ಎಳ್ಕೊಂಬಿಟ್ಟಿರುತ್ತೆ, ಕ್ಯಾಲ್ಸಿಯಂ ಅದು ಒರಿಜಿನಲ್ ಕ್ಯಾಲ್ಸಿಯಮು. ಸೊ ಇದನ್ನೇನು ಮಾಡಬೇಕು, ನೀವೇನು ಮಾಡ್ತೀರಾ, ಹೊರಗಡೆ ತೆಗಿತೀರಾ, ಸುಣ್ಣ ಕಾಣಲ್ಲ, ಯಾಕೆ ಬೆಂಕಿಯಲ್ಲಿ ಬೆಂದು ಆ ಕಲ್ಲು ಹೀರ್ಕೊಂಬಿಟ್ಟಿರುತ್ತೆ. ಇವಾಗ ಚಂದ್ರಕಾಂತಿ ಸೊಪ್ಪು, ಈ ಸೊಪ್ಪನ್ನ ತೊಗೊಂಬಂದು ಒಳಕಲಲ್ಲಿ ಆ ಸೊಪ್ಪಿನ ರಸ ಬಿಟ್ಟು ರುಬ್ಬೇಕು, ಚೆನ್ನಾಗಿ ರುಬ್ಬೇಕು. ಎಷ್ಟವರ್ ರುಬ್ಬೇಕು, ಮಿನಿಮಮ್ 1 ಅವರ್ ರುಬ್ಬೇಕು, ರುಬ್ಬು ಥರ ಪೇಸ್ಟ್ ಥರ ಆಗುತ್ತೆ. ಅದನ್ನು ತೊಗೊಬೇಕು, ತೊಗೊಂಡು ಏನು ಮಾಡಬೇಕು, ಅದನ್ನು ತಿರ್ಗಾ ಅದೇ ರೀತಿ ಹೆಂಗೆ ಮಡಿಕೆ ಅಲ್ಲಿ ಮಡಗ್ಬಿಟ್ಟು ಅಂದರೆ ಪೇಸ್ಟ್ ಥರ ಮಾಡಿರ್ತೀವಿ, ಅದು ಸ್ವಲ್ಪ ಪೇಸ್ಟ್ ಆದಮೇಲೆ ಅದನ್ನು ತೆಗೆದು ಏನು ಮಾಡಬೇಕು, ಮಡಿಕೆದು ತಟ್ಟೆ ಇದೆಯಲ್ಲ ಆ ತಟ್ಟೆಯಲ್ಲಿ ಮಡಗ್ಬಿಟ್ಟು ನಂತರ ಅದ್ರ ಮೇಲೆ ಇನ್ನೊಂದು ತಟ್ಟೆ ಮುಚ್ಚಿ ಕವಚ ಹಾಕಬೇಕು. ಎಂಥ ಕವಚ, ಕಾಡಾ ಬಟ್ಟೆ ಮತ್ತು ಕೆಂಪು ಮಣ್ಣು, ತಿರ್ಗಾ ಬೆರಣಿಯಲ್ಲಿ ಅದೇ ರೀತಿ 25 ಬೆರಣಿ ಮೇಲೆ 25 ಬೆರಣಿ ಕೆಳಗಡೆ ಹಾಕಿ ತುಪ್ಪದಲ್ಲಿ ಬೆಂಕಿ ಹಚ್ಚಬೇಕು. ಆ ರೀತಿ 3 ಸರಿ ಮಾಡಬೇಕು, 24 ಗಂಟೆ 24 ಗಂಟೆ 24 ಗಂಟೆ 3 ಸರಿ ಮಾಡಿದಾಗ ಔಷಧಿಯ ಸಂಪೂರ್ಣವಾದ ಔಷಧಿ ಬಂದಿರುತ್ತೆ. ಇದನ್ನು ಓಪನ್ ಮಾಡಿ ನೋಡಿದಾಗ ಒಂಥರ ಪೌಡ್ರ್ ಥರ ಆಗುತ್ತೆ. ಇದನ್ನು ತೊಗೊಂಡು ಬೆಣ್ಣೆಯಲ್ಲಿ ಹಾಕಿ ತಿರ್ಗಾ ರುಬ್ಬಬೇಕು, ಹಸುವಿನ ಬೆಣ್ಣೆಯಲ್ಲಿ ಚೆನ್ನಾಗಿ ರುಬ್ಬಬೇಕು. ರುಬ್ಬಿ ರುಬ್ಬಿ ಮಾಡಿದಾಗ ಒಂಥರ ಪೇಸ್ಟ್ ಥರ ಬರುತ್ತೆ, ಅದನ್ನು ಒಣಗಿಸ್ಬೇಕು. ಒಣಗಿಸಾದ್ಮೇಲೆ ಅದು ಭಸ್ಮ ಆಗಿರುತ್ತೆ. ಇದೇ ಶಿಲಾಜಿತ್ ಭಸ್ಮ. ಇದನ್ನು ಔಷಧಿ ಮಾಡಿದ್ರೆ ಮಾತ್ರ, ಒಳಗಡೆ ತೊಗೊಂಡ್ರೆ ಔಷಧಿ ಆಗಿ, ನಾನು ಮುಂದೆ ಹೇಳಿದ್ನಲ್ಲ ಆಗಲೇ ಸ್ಟಾರ್ಟಿಂಗು, ಹೆಣ್ಮಕ್ಳಿಗೆ ಬಿಳಿ ಸೆರಗು, ಗಂಡೈಕ್ಳಿಗೆ ಯೂರಿನಲ್ಲಿ ವೀರ್ಯಾಣು ಹೋಯ್ತಾ ಇರುತ್ತೆ, ಆಮೇಲೆ ರಾತ್ರಿ ಮಲಗಿದ್ದಾಗ ವೀರ್ಯಾಣು ಗೊತ್ತಿಲ್ಲದೆ ಹೋಗ್ಬಿಡುತ್ತೆ. ಇದೆಲ್ಲ ಕಂಟ್ರೋಲ್ ಮಾಡೋದು ಯಾವುದಪ್ಪ ಅಂದರೆ ಶಿಲಾಜಿತ್ ಭಸ್ಮ. ಇದು ತೊಗೊಳ್ಳೋದು ಹೆಂಗಪ್ಪ, ಬೆಳಿಗ್ಗೆನೆ 200 ಮಿಲಿಗ್ರಾಮ್, ಅಂದರೆ ದೇಹ ದಪ್ಪ ಇದ್ದರೆ ನೀವು 300 ತೊಗೊಬೋದು, ಇಲ್ಲ ಅಂದರೆ 200 ಮಿಲಿಗ್ರಾಮ್ ಮಾತ್ರ ತೊಗೊಬೇಕು, ಬೆಣ್ಣೆಯಲ್ಲಿ ತೊಗೊಬೇಕು. ಎಣ್ಣೆ ಇಕ್ಕಲು ಅಷ್ಟೇ, ನಿಮಗೆ ಲುಕೇರಿ ಹೇಳಿದ್ನಲ್ಲ ಬಿಳಿ ಸೆರಗು, ಅವರು ಅಷ್ಟೇ 200-300 ಮಿಲಿಗ್ರಾಮ್ ಎಮ್ ಜಿ ಎಮ್ ಸಿ
300 mg ಅಂತಾರೆ ಆ 300 mg ನೀವು ಬೆಣ್ಣೆಯಲ್ಲಿ ಬೆಳಿಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ಊಟಕ್ಕೆ ಅರ್ಧ ಗಂಟೆ ಮುಂಚೆ ತಗೊಂಡ್ರೆ ಬೆಳಿ ಸರಿಗೂ ಸ್ಟಾಪ್ ಆಗುತ್ತೆ ಶೀಘ್ರ ಸ್ಕಲನ ಅದು ಸರಿ ಹೋಗುತ್ತೆ ಮಲಗಿದ್ದಾಗ ವೀರ್ಯಾಣು ಹೊರಗಡೆ ಹೋಗುತ್ತೆ ಅದು ಸ್ಟಾಪ್ ಆಗುತ್ತೆ ಯೂರಿನ್ ಮಾಡಬೇಕಾದ್ರೆ ವೀರ್ಯಾಣು ಹೊರಗಡೆ ಬರುತ್ತಲ್ಲ ಅದು ಸ್ಟಾಪ್ ಆಗುತ್ತೆ ಶಿಲಾಜಿತು ಭಸ್ಮ ಮಾಡ್ಕೊಂಬದಾ ನಿಮಗೆ ಅಷ್ಟು ಅನುಭವ ಇಲ್ಲ ಅಂದಾಗ ಯಾರನ ನುರಿತವಾದ ಸಿದ್ಧ ವೈದ್ಯ ಅಥವಾ ಆಯುರ್ವೇದ ವೈದಿಕ ವೈದ್ಯ ಅಥವಾ ಯುನಾನಿ ವೈದ್ಯ ಇವರು ಮೂವರೇ ಇದಕ್ಕೆ ಮಾಡಕಾಗದು ಅಲೋಪತಿ ಮಾಡಕ್ ಬರಲ್ಲ ಅವರು ಏನಾದರೂ ಪಾಪ ಎಂ ಬಿ ಬಿ ಎಸ್ ಓದಿ 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 ಅವ್ರದೇ ಒಂದು ರೂಪದಲ್ಲಿ ಇರ್ತಾರೆ ಅವರು ಬೇಕು ನಮಗೆ ಎಲ್ಲರೂ ಇದ್ರಾನೆ ಈ ದೇಹವನ್ನು ಕಾಪಾಡ್ಕೊಳ್ಳೋದು ನಿಮ್ಮ ದೇಹ ನೀವು ನೋಡ್ಕೊಬೇಕು ನಿಮ್ಗೆ ಏನು ಶೂಟೇಬಲ್ ಆಗುತ್ತೆ ನಿಮ್ಗೆ ಏನು ಆಗುತ್ತೆ ಅದು ತೊಗೊಂಡು ಚೆನ್ನಾಗಿ ಎಂಜಾಯ್ ಮಾಡಿ ಆರೋಗ್ಯವೇ ಬದುಕು ಅಲ್ವಾ ಸೊ ಹಂಗಾಗಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ತನಕ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡೋದಕ್ಕೆ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿ ಹರಡಲಿ ಎಲ್ಲರೂ ಬಾಳಲಿ ಥ್ಯಾಂಕ್ ಯು